ನ್ಯೂಸ್ ಹೆಡ್ ಕ್ವಾರ್ಟರ್ಸ್ ಗೆ ಸ್ವಾಗತ. ನಾನು ಜಾನ್ವಿ. ಮೊದಲಿಗೆ ಹೆಡ್ಲೈನ್. ಎನ್ಐಎ ನಿಂದ ಎರಡೆರಡು ಬಾರಿ ದಾಳಿ, ಮಾಹಿತಿ ಸಂಗ್ರಹ. ಕೇಂದ್ರ ಸರ್ಕಾರದಿಂದ 5 ವರ್ಷಗಳ ಕಾಲ ಬಿಎಫ್ಐ ಸಂಘಟನೆ ನಿಷೇಧ. ದೇಶದಲ್ಲಿ ದುಷ್ಕೃತ್ಯಕ್ಕೆ ಸಹಕಾರ ನೀಡಿದಕ್ಕೆ ಬ್ಯಾನ್. ಬಿಎಫ್ಐ ದೇಶ ವಿರೋಧಿ ಭಾವನೆ ಪ್ರಚಾರ ಮುಂದುವರಿಸುತ್ತೆ. ಕಾನೂನು ಸುವ್ಯವಸ್ಥೆ ದೇಶದ ಐಕ್ಯತೆ ಭದ್ರತೆಗೆ ಧಕ್ಕೆ ತರುತ್ತೆ. ನಿಷೇಧಕ್ಕೆ ಹಲವು ಕಾರಣಗಳನ್ನು ಕೊಟ್ಟಿರುವ ಕೇಂದ್ರ ಸರ್ಕಾರ. ದೇಶದ ವಿರುದ್ಧ ಯುವಕರನ್ನ ಎತ್ತಿ ಕಟ್ಟುತ್ತಾ ಇದ್ದು ಬಿಎಫ್ಐ ನಿಷೇಧಿಸಿದ ಕೇಂದ್ರ ಸರ್ಕಾರದ ನಿರ್ಧಾರ ಸ್ವಾಗತಿಸ್ತೀನಿ. ಗೃಹ ಸಚಿವ ಆರಗ ಜ್ಞಾನೇಂದ್ರ ಹೇಳಿಕೆ. ಸಾರ್ವಜನಿಕ ಶಾಂತಿ ನೆಮ್ಮದಿ ಕದಡಿದ ಆರೋಪ. ಹಲವು ಅಪರಾಧ ಚಟುವಟಿಕೆ, ಕೊಲೆ ಪ್ರಕರಣಗಳಲ್ಲಿ ಬಿಎಫ್ಐ ಕಾರ್ಯಕರ್ತರು. ಕೇರಳ, ಕರ್ನಾಟಕ, ತಮಿಳುನಾಡಿನಲ್ಲೇ ಹೆಚ್ಚು ಕೃತ್ಯಗಳು. ಬಿಎಫ್ಐನ ಸ್ಥಾಪಕ ಸದಸ್ಯರಲ್ಲಿ ಕೆಲವರು ಸಿಮಿ ಸಂಘಟನೆ ನಾಯಕರು. ಬಾಂಗ್ಲಾದ ಸಂಘಟನೆ ಜೊತೆಯಲ್ಲೂ ಇದೆ ನಂಟು. ನಿಷೇಧ ಆದೇಶದಲ್ಲಿ ಕೇಂದ್ರದ ಉಲ್ಲೇಖ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.